ನಾಳೆ ಅಂದರೆ ಸೆಪ್ಟೆಂಬರ್ 18ನೆಯ ತಾರೀಕು ಶುಕ್ರವಾರದ ದಿವಸದಿಂದ ಅಧಿಕ ಮಾಸ ಶುರುವಾಗುತ್ತೆ. ಅಧಿಕ ಮಾಸದ ಪ್ರತಿಯೊಂದು ದಿನವೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಈ ಮೂರು ಮಾತನ್ನು ನೀವು ಹೇಳಿಕೊಂಡು ದಿನವನ್ನು ಆರಂಭಿಸಿದ್ದೆ ಆದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮಗೇನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ, ಮನೆಯಲ್ಲಿ ಹಾಗೂ ಉದ್ಯೋಗದಲ್ಲಿ ಏನಾದರೂ ಕಿರಿಕಿರಿಗಳು ಹೆಚ್ಚಾಗಿದ್ರೆ, ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗಿದ್ರೆ ತಪ್ಪದೇ ಈ ಒಂದು ಮಾತನ್ನು ನೀವು ಹೇಳ್ಕೊಳ್ಬೇಕು. ಮಹಾವಿಷ್ಣುವು ಈ ಒಂದು ಮಾಸಕ್ಕೆ ಅಧಿಪತಿಯಾಗಿರೋದ್ರಿಂದ ಈ ಮಾಸದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಮಹಾವಿಷ್ಣುವಿನ ದೈವಬಲ ಸಿಗಬೇಕು ಅನ್ನೋದಾದರೆ ತಪ್ಪದೇ ಈ ಮಾತನ್ನು ಹೇಳ್ಕೊಂಡು ನೀವು ದಿನವನ್ನು ಆರಂಭಿಸಬೇಕಾಗುತ್ತೆ. ಈ ಒಂದು ವಿಶೇಷವಾದಂತಹ ಮಾತು ಯಾವುದು, ಯಾವ ರೀತಿ ಮಹಾವಿಷ್ಣುವಿನ ಸಂಕಲ್ಪವನ್ನು ಮಾಡಿಕೊಂಡ್ರೆ ಇರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಧಿಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳನ್ನು, ಶುಭ ಸಮಾರಂಭಗಳನ್ನ ಮಾಡಬಾರ್ದು ಅಂತ ನಮ್ಮ ಹಿರಿಯರು ಹಾಗೂ ಪುರಾಣಗಳಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಧಿಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಹೊಸ ವ್ಯಾಪಾರ ಆಗಿರ್ಬೋದು, ಹೊಸ ವ್ಯವಹಾರಗಳಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂತಹ ಇತ್ಯರ್ಥಗಳಾಗಿರ್ಬೋದು, ಪತ್ರಗಳಿಗೆ ಮತ್ತೊಬ್ಬರಿಗೆ ಜಾಮೀನಾಗಿ ನಿಂತ್ಕೊಂಡು ಸಹಿಯನ್ನು ಹಾಕೋದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳ್ತಾರೆ. ಇದರ ಜೊತೆಗೆ ಈ ಒಂದು ಮಾಸ ಅನ್ನೋದೇನಿದೆ, ಅಧಿಕ ಮಾಸ, ಅಧಿಕ ಮಾಸಕ್ಕೆ ಅಧಿಪತಿ ಯಾರು ಅನ್ನೋದಾದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು. ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಈ ಒಂದು ಮಂತ್ರವನ್ನು, ಈ ಒಂದು ಮಾತನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಿಕೊಂಡು ದಿನವನ್ನು ಆರಂಭಿಸಿದ್ದೆ ಆದಲ್ಲಿ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ದೈವಬಲ ಅನ್ನೋದು ಹೆಚ್ಚಾಗುತ್ತೆ. ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹದಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿದ್ಧಿಯಾಗುತ್ತೆ. ಏನು ಮಾಡಬೇಕು, ನಾಳೆ ಅಂದರೆ ಶುಕ್ರವಾರ ಸೆಪ್ಟೆಂಬರ್ 18ನೆಯ ತಾರೀಕಿನಿಂದ ಹಿಡಿದು ಮುಂದಿನ ತಿಂಗಳು ಅಕ್ಟೋಬರ್ 16ನೇ ತಾರೀಕು ತನಕ ಈ ಒಂದು ಅಧಿಕ ಮಾಸ ಅನ್ನೋದು ಚಾಲ್ತಿಯಲ್ಲಿರುತ್ತೆ. ಅಧಿಕ ಮಾಸದ ಪ್ರತಿಯೊಂದು ದಿನವೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರ್ಬೋದು, ಉಗ್ರ ನರಸಿಂಹ ಸ್ವಾಮಿ ಆಗಿರ್ಬೋದು, ವಿಷ್ಣು ದೇವರಿಗೆ ಸಂಬಂಧಪಟ್ಟಂತಹ ಯಾವ ದೇವರಾದರೂ ಪರವಾಗಿಲ್ಲ, ಮಹಾವಿಷ್ಣುವಿನ ಸಂಕಲ್ಪವನ್ನು ಮಾಡಿಕೊಂಡು ಓಂ ಪುರುಷೋತ್ತಮಾಯ ನಮಃ ಎಂಬ ಮಂತ್ರವನ್ನು ಮೂರು ಬಾರಿ ಹೇಳಿಕೊಂಡು ದಿನವನ್ನು ಆರಂಭಿಸಬೇಕಾಗುತ್ತೆ. ಈ ರೀತಿಯಾಗಿ ಮಂತ್ರವನ್ನು ಹೇಳಿಕೊಂಡು ದಿನವನ್ನು ಆರಂಭಿಸಿದ್ದೆ ಆದಲ್ಲಿ ಸಾಕ್ಷಾತ್ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಸಕಲ ಕಷ್ಟಗಳು ಕಳೆದು ಹೋಗುತ್ತೆ. ಆರೋಗ್ಯ ಸಂಬಂಧಪಟ್ಟದ್ದಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಕಲಹ, ಹಣಕಾಸಿನ ಸಮಸ್ಯೆ, ಅದು ಎಂಥದ್ದೇ ಇದ್ರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಈ ಒಂದು ಮಂತ್ರ ಅದ್ಭುತವಾದಂತಹ ಫಲ ಕೊಡುತ್ತೆ. ಅಧಿಕ ಮಾಸಕ್ಕೆ ಮತ್ತೊಂದು ಹೆಸರಿದೆ. ಆ ಮಾಸದ ಹೆಸರು ಏನು ಅಂದರೆ ಪುರುಷೋತ್ತಮ ಮಾಸ ಅಂತ ಇದನ್ನು ಕರಿತೀವಿ. ಸಾಕ್ಷಾತ್ ವಿಷ್ಣುವನ್ನು ಪೂಜಿಸಿ ಆರಾಧಿಸಿದರೆ ಈ ಮಾಸದಲ್ಲಿ ವಿಶೇಷವಾದ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ದೈವಬಲ ಅನ್ನೋದು ಹೆಚ್ಚಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಶುಭವಾಗಬೇಕು, ಎಲ್ಲ ರೀತಿಯಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು ಕಳೆದು ನಾವು ಕೂಡ ನಾಲ್ಕು ಜನತೆ ಬದುಕಿ ಬಾಳಬೇಕು ಅನ್ನೋದಾದರೆ ಈ ಒಂದು ಮಾಸ ನಾಳೆಯಿಂದ ಆರಂಭವಾಗುತ್ತಲ್ಲ, ಅಧಿಕ ಮಾಸ ಮುಗಿಯೋ ತನಕ ಮುಂದಿನ ತಿಂಗಳು ಅಕ್ಟೋಬರ್ 16ನೇ ತಾರೀಕು ತನಕ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಓಂ ಪುರುಷೋತ್ತಮಾಯ ನಮಃ ಎಂಬ ಮಂತ್ರವನ್ನು ಹೇಳಿಕೊಂಡು ದಿನವನ್ನು ಆರಂಭಿಸಿ ನೋಡಿ. ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದೆ ಸಾಕ್ಷಾತ್ ಮಹಾವಿಷ್ಣುವು ರಕ್ಷಣೆಯಾಗಿ ನಿಲ್ತಾನೆ. ಮಹಾವಿಷ್ಣುವಿನ ಅನುಗ್ರಹ ಆಯಿತು ಅಂದರೆ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ. ಬರ್ತಕ್ಕಂತಹ ಕಷ್ಟಗಳಿಗೆ ವಿಶೇಷವಾಗಿ ದೈವಬಲ ಅನ್ನೋದು ಹೆಚ್ಚಾಗಿ ಜೀವನದಲ್ಲಿ ಸುಧಾರಣೆ ಅನ್ನೋದಾಗುತ್ತೆ. ಮಹಾವಿಷ್ಣುವಿನ ಅನುಗ್ರಹ ಸಿಕ್ಕು ಎಲ್ಲ ರೀತಿಯಲ್ಲೂ ಕೂಡ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಲ್ಲಿಸುತ್ತೆ. ನಾಳೆ ಬರ್ತಕ್ಕಂತಹ ಅಧಿಕ ಮಾಸದಿಂದ ಈ ಒಂದು ಕೆಲಸವನ್ನು ಆರಂಭಿಸಿ ನೋಡಿ, ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಓಂ ಪುರುಷೋತ್ತಮಾಯ ನಮಃ ಅಂತ ಹೇಳ್ಕೊಳ್ಬೇಕು, ದಿನವನ್ನು ಆರಂಭಿಸಬೇಕು. ಇಂತಹ ವಿಶೇಷವಾದಂತಹ ಅಧಿಕ ಮಾಸದ ಬಗೆಗಿನ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.